ಒಂದೊಂದಾಗೆ ಹೊರ ಬರ್ತಿದೆ ಶಾಸಕ ಮಾಡಾಳ್ ಅವರ ಕರ್ಮಕಾಂಡ ಆಸ್ತಿ ಪತ್ರ ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ ಆಸ್ತಿ ಪತ್ರದಲ್ಲಿ ಬೆಂಬಲಿಗರ ಹೆಸರು ಕೂಡ ಪತ್ತೆಯಾಗಿದೆ ಲೋಕಾಯುಕ್ತ ದಾಳಿ ಬಳಿಕ ಮಾಡಾಳ್ ಬೆಂಬಲಿಗರು ಕೂಡ ನಾಪತ್ತೆಯಾಗಿದ್ದಾರೆ ಎರಡು ತಿಂಗಳ ಹಿಂದೆ ಎಂಆರ್ಪಿ ಪಿ ಎಂಬ ಹೆಸರಿನಲ್ಲಿ ಗುಟ್ಕಾ ಕಂಪನಿಯನ್ನು ಕೂಡ ಇವರು ಆರಂಭ ಮಾಡ್ತಾರೆ ಎಂಆರ್ಪಿ ಪಿ ಅಂದರೆ ಶಾಸಕರ ಮೂರು ಜನ ಮಕ್ಕಳ ಹೆಸರುದು ಎಂ ಅಂದರೆ ಮಲ್ಲಿಕಾರ್ಜುನ್ ಆರ್ ಅಂದರೆ ರಾಜಣ್ಣ ಹಾಗೂ ಪಿ ಅಂದರೆ ಪ್ರಶಾಂತ್ ಸ್ವಗ್ರಾಮ ಚನ್ನೇಶಪುರದಲ್ಲಿ ಎಂಆರ್ಪಿ ಆರ್ ಪಿ ಹೆಸರಲ್ಲಿ ಗುಟ್ಕಾ ಕಂಪನಿ ಎರಡು ತಿಂಗಳ ಹಿಂದಷ್ಟೇ ಆರಂಭ ಆಗಿದೆ ಭದ್ರಾವತಿ ಮೂಲದವರಿಗೆ ಗುಟ್ಕಾ ಕಂಪನಿಯ ಉಸ್ತುವಾರಿಯನ್ನು ವಹಿಸಲಾಗಿದೆ ಪಂಚಾಯಿತಿ ಅನುಮತಿಯನ್ನು ಪಡೆಯದೆ ಈ ಕಂಪನಿಯನ್ನ ಆರಂಭ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇದೆ ಇನ್ನು ಎಲ್ಲ ಕಡೆ ಎಂಆರ್ಪಿ ಆರ್ ಪಿ ಪಾನ್ ಮಸಾಲ ಈಗಾಗಲೇ ಮಾರಾಟ ಆಗ್ತಾ ಇದೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಒಂದು ಕಡೆ ಅಜ್ಞಾತ ಸ್ಥಳದಲ್ಲಿ ಇರುವಂತಹ ವಿಚಾರ ಅವರ ಹುಡುಕಾಟದಲ್ಲಿ ಅಧಿಕಾರಿಗಳು ತೊಡಗಿದರೆ ಈ ನಿಟ್ಟಿನಲ್ಲಿ ವಿಚಾರಣೆ ನಡೆಸಿದಂತಹ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದೊಂದೇ ಮಾಹಿತಿಗಳು ಬಹಿರಂಗ ಆಗ್ತಾ ಇರುವಂಥದ್ದು ಶಾಕ್ ಆಗುವಂತಹ ಮಾಹಿತಿಗಳು ಸಿಗ್ತಾ ಇದೆ ಅದರಲ್ಲೂ ಎಮ್ ಆರ್ ಪಿ ಅನ್ನುವಂತಹ ಒಂದು ಪಾನ್ ಮಸಾಲಾ ಕಂಪನಿಯನ್ನು ಕೇವಲ ಎರಡು ತಿಂಗಳ ಹಿಂದಷ್ಟೇ ಅವರು ಓಪನ್ ಮಾಡಿದರು ಆ ಕಂಪನಿಯ ಪ್ರಾಡಕ್ಟ್ಸ್ ಈಗ ಎಲ್ಲ ಕಡೆ ಮಾರಾಟ ಆಗ್ತಾ ಇದೆ ಆದರೆ ಇದು ಯಾವುದೇ ಪಂಚಾಯಿತಿಯ ಅನುಮತಿಯನ್ನು ಪಡೆಯದೆ ಇವರು ಈ ಕಂಪನಿಯನ್ನು ಆರಂಭ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮೇಲೆ ಇದೆ